ಬೇಕು? ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಶಾಲೆಯಲ್ಲಿ ಶೌಚಾಲಯ ಇಲ್ಲ, ಹಾಗೂ ಕಟ್ಟಡಗಳೆಲ್ಲ ಸರಿಯಾಗಿಲ್ಲ, ಕಂಪೌಂಡರ್ ಕೂಡ ಇಲ್ಲ, ಎಷ್ಟೋ ದಿನದಿಂದ ಕುಡಿಯೋ ನೀರಿಲ್ಲ. ನಾನು 1ನೇ ತರಗತಿಯಿಂದ 8ನೇ ಇಲ್ಲಿ 9ನೇ ತರಗತಿ ತನಕ ಈವಾಗ್ಲೂ ಓದ್ಲತ್ತೀವಿ. ಏನು ಸೌಕರ್ಯ ಮೂಲಭೂತಗಳೇ ಇಲ್ಲ. ಅದಕ್ಕಾಗಿ ನಾನು ಶಾಲೆ ಬಿಡ್ಬೇಕಂತ ತೀರ್ಮಾನ ಮಾಡಿದ್ದೇನೆ. ಯಾದಗಿರಿ ತಾಲೂಕಿನ ಮುಂಡ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂತ ಈ ಬೆಳಗೇರಿ ಗ್ರಾಮದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಮಕ್ಕಳ ಪ್ರೈಮರಿ ಸ್ಕೂಲ್ ನಿಂತರೆ ಹೈಸ್ಕೂಲ್ ತನ ಇಲ್ಲಿ ಶೌಚಾಲಯ, ಕುಡಿಯೋ ನೀರು ಮತ್ತು ವಿಶೇಷವಾಗಿ ಇದಕ್ಕೇನದ ಯಾರು ಅಡ್ಡಾಡದಂಗೆ ಇದಕ್ಕೆ ಕಂಪೌಂಡ್ ತಡೆಗೋಡೆ ಇರೋದ ಕಾರಣ ಮಕ್ಕಳು ಏನದ ಇಂಟ್ರೋಲ್ ಟೈಮ್ನಾಗಲಿ ಶಾಲೆ ಪುಟ್ಟಾಗೇನೋ ಓಡಾಡ್ತಕ್ಕಂಥ ಪ್ರಸಂಗ ಹೆಚ್ಚದ. ಇಲ್ಲಿ ಆಜುಬಾಜು 2 ತಗ್ಗು ಗುಂಡಿಗಳವ, ಇದ್ರ ಮುಚ್ಚಿಲ್ಲ. ಯಾರನ್ನ ಆಡಾಡ್ತ ದಬ್ಬಿದ್ರು ಮಾಡಿದ್ರು, ಯಾರನ್ನ ಬಿದ್ದರೆ, ಯಾರು ಸತ್ತರೆ ಯಾರು ಜವಾಬ್ದಾರಿ? ಈ ಪೋಷಕರು ಮೊದಲನ್ನ ಮಕ್ಕಳು ಕಳಿಸಿ ಅವರೆಲ್ಲ ಕೃಷಿ ಚಟುವಟಿಕೆಯಲ್ಲಿ ಹೊಲಕ್ಕೆ ಹೋಗ್ತಾರೆ, ಕೂಲಿಗೆ ಹೋಗ್ತಾರೆ. ನಾಳೆಗೆ ಮಕ್ಕಳಿಗೆ ಏನಾದರೂ ಶಿಕ್ಷಕರ ಹೊಣೆಗಾರಾಗ್ತಾರನ್ನ ಅವರು ಶಿಕ್ಷಕರಾಗಲಿ ಮೂಲಭೂತ ಸೌಕರ್ಯ ಒದಗಿಸಿಕೊಡಲಿ ಸರ್ಕಾರ ವಿಫಲ ಅದ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒರು ಇಬ್ಬರು ಮಹಿಳೆಯರ, ಈ ಮಹಿಳೆಯರು ಮಹಿಳೆ ಮಕ್ಕಳ ಗತಿ ನೋಡಬೇಕು. ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ತಕ್ಷಣ ಬೆಳಗೇರಿ ಶಾಲೆಗೆ ಭೇಟಿ ನೀಡಿ ಇಲ್ಲಿ ಮಕ್ಕಳ ಏನು ಹೇಳ್ತಾರ, ಏನು ಬೇಕಂತ ಕೇಳ್ತಾರೆ, ಅವ್ರ ಬೇಡಿಕೆನ ಈಡೇರಿಸುವಂಥ ವ್ಯವಸ್ಥೆ ಮಾಡಬೇಕು. ಕಚೇರಿಯಲ್ಲಿ ಕುಂತು ಬರೀ ಮೀಟಿಂಗ್ ಮಾಡದೆ ಸಾಧನೆ ಆಗಬಾರ್ದು. ಮತ್ತು ನೀರಿಲ್ಲ, ಯಾರ ಮನೆಯಲ್ಲಿ ನೀರು ಕುಡಿತಾರ? ಮತ್ತು ಕಲುಷಿತ ನೀರು ಕುಡಿದು ನಾಳೆಗೆ ಏನಾದರೂ ಯಾರು ಜವಾಬ್ದಾರಿ? ಮನೆ ಏನದ ಓದ್ಪೇಟದ ಕಲರ್ ಹಾಲಿಗೆ 3 ಸತ್ರು 60 ಮಂದಿ ದವಾಖಾನೆಗೆ ಅಡ್ಮಿಟ್ ಆದರು. ಮತ್ತೆ ಇಲ್ಲೇನದ್ರೆ ಅನುಪುರದಲ್ಲಿ ಕಾಲರಾಗಿ 80 ಮಂದಿ ದವಾಖಾನೆಗೆ ಅಡ್ಮಿಟ್ ಆದರು, 3 ಸತ್ರು. ಮತ್ತೆ ನಿನ್ನೆ ಎಲ್ಲ ಇಮಲಪುರದಲ್ಲಿ ಮತ್ತೆ 68-70 ಮಂದಿ ದವಾಖಾನೆಗೆ ಅಡ್ಮಿಟ್ ಆದ್ರೆ ಬಡವ್ರಿಗೆ ಕಾಲರಾಗಿ ಆಯ್ತು, ರಾತ್ರಿಗೆ ಏನಾದರೂ ಅವ್ರಿಗೆ ಏನಾದರೂ ಯಾರು ಜವಾಬ್ದಾರಿ? ತಕ್ಷಣ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಈ ಮಕ್ಕಳಿಗೆ ಏನದ ಜೈಂಟ್ಸ್ ಮತ್ತೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸಪ್ರೇಟ್ ಶೌಚಾಲಯ ಆಗಬೇಕು. ಮತ್ತೆ ತಡೆಗೋಡೆ ಮತ್ತೆ ತೆಗ್ಗು ಮುಚ್ಚತಕ್ಕಂಥ ಕ್ರಮ ಕೈಗೊಳ್ಳತಕ್ಕಂಥ ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಮಾಡಬೇಕು. ಇಲ್ಲದಿದ್ದರೆ ಇದೇ ಶಾಲೆಯ ಮಕ್ಕಳನ್ನ ತಗೊಂಡು ಶಾಲೆಗೆ ಬಹಿಷ್ಕಾರ ಪ್ರತಿಭಟನೆಗೆ ಹೆಚ್ಚರು. ನಾವು ಎಲ್ಲಿ ಹೋಗಲ್ಲ, ಮಕ್ಕಳು ಕರ್ಕೊಂಡು ಹೈರಾಣ ಮಾಡಿದ್ರೆ ಶಾಲೆಗೆಲ್ಲ ಕೀಲೆ ಹಾಕ್ತೀವಿ. ಈ ಶಾಲೆ ಮುಂದೆ ನಾವು ಧರಣಿ ಮಾಡ್ತೀವಿ. ಶಾಲೆ ಮಕ್ಕಳು ಅವ್ರ ತಂದೆ ತಾಯಿನ ಎಲ್ಲರೂ ಕಲ್ತು ಇಲ್ಲಿ ಧರಣಿ ಮಾಡ್ತೀವಿ. ಅವತ್ತು ಮತ್ತೆ ಜಿಲ್ಲಾಧಿಕಾರಿ ಬಂದು ಅವತ್ತು ಕೇಳೋದಕ್ಕಿಂತ ಮೊದಲು ಎಚ್ಚೆತ್ತುಕೊಂಡು ತಕ್ಷಣ ಅದು ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒರು ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ನಂದು ಹೋರಾಟದ ಎಚ್ಚರಿಕೆ.